ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಧನ್ಯವಾದ ಧನ್ವಂತರಿ ಎಂಬ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಆ ಕಾರ್ಯಕ್ರಮದ ಹೈಲೈಟ್ಸ್ ಹೇಗಿತ್ತು ನೋಡ್ತಾ ಹೋಗೋಣ ಮೈಸೂರಿನಲ್ಲಿ ಧನ್ಯವಾದ ಧನ್ವಂತರಿ ಕಾರ್ಯಕ್ರಮ ಡಾಕ್ಟರ್ ಮಂಜುನಾಥರಿಗೆ ಗಣ್ಯರಿಂದ ಅಭಿನಂದನೆ ಡಾಕ್ಟರ್ ಮಂಜುನಾಥ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಸ್ಥಾನದಿಂದ ನಿವೃತ್ತಿಯಾದ ಮೇಲೆ ನಾಡಿನ ಎಲ್ಲೆಡೆ ಅವರಿಗೆ ಅಭಿನಂದನೆ ಹಾಗೂ ಕೃತಜ್ಞತೆ ಸಮಾರಂಭ ನಡೀತಾ ಇದೆ ನಿನ್ನೆ ಮೈಸೂರಿನಲ್ಲೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆ ಸಮಾರಂಭ ನಡೆಯಿತು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್ ಸಂಸದ ಪ್ರತಾಪ್ ಸಿಂಹ ಭಾಗವಹಿಸಿದ್ರು ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೂ ತಾಯಿ ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ ಆರ್ ರಂಗನಾಥ್ ಸರ್ ಡಾಕ್ಟರ್ ಕೋರ್ಟ್ ಕಳಚಿಡುವ ಕಾಲ ಹತ್ತಿರದಲ್ಲಿದೆ ಅಂತ ಹೇಳುವ ಮೂಲಕ ಮಂಜುನಾಥ್ ಅವರ ರಾಜಕೀಯ ಪ್ರವೇಶ ಸಾಧ್ಯತೆಯನ್ನು ಪರೋಕ್ಷವಾಗಿ ಹೇಳಿದ್ರು ಒಂದು ಹೇಳಬಲ್ಲೆ ಡಾಕ್ಟರೇ ನೀವು ಕೋರ್ಟ್ನ ಬಿಚ್ಚಿಡುವ ಸಮಯ ಬರ್ತಾ ಇದೆ ಅನ್ಸತ್ತೆ ಜನರ ಒತ್ತಾಸೆಯನ್ನ ನಮ್ರತೆಯಿಂದ ಗೌರವಿಸುವುದು ಒಂದೊಂದ್ಸರಿ ಒಳ್ಳೆಯ ಲಕ್ಷಣ ಪ್ರಜಾಪ್ರಭುತ್ವ ಒಳ್ಳೆಯವರನ್ನ ಬಯಸತ್ತೆ ಯಾಕೆ ಈ ಸುಸಂಸ್ಕೃತರು ಒಳ್ಳೆಯವರು ಬರಬಾರದು ಅಂತ ಅನ್ಸುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಹಳ ಸುಲಭವಾಗಿ ರಾಜಕಾರಣದ ಲೇಪನವನ್ನ ಹಚ್ಚಿಕೊಂಡು ಬಹು ಸುಲಭವಾಗಿ ರಾಜಕೋಣದ ಒಳಸೂಳಿಯಲ್ಲಿ ಸಿಕ್ಕಾಕೋಬಹುದಾಗಿತ್ತು ಹೌ ಡಿ ಯು ಮ್ಯಾನೇಜ್ ನಾಟ್ ಟು ಗೆಟ್ ಇನ್ ಟು ದಟ್ ಫ್ಯಾಮಿಲಿ ಆಫ್ ಪಾಲಿಟಿಕ್ಸ್ ಅಲ್ಲಿ ಮೂವತ್ತೈದು ವರ್ಷಗಳ ಒಂದು ಸರ್ಕಾರಿ ಸೇವೆಯನ್ನ ಮಾಡಿ ಬಂದ ನಂತರ ಜನಾಭಿಪ್ರಾಯಗಳು ಹೀಗೆ ರೂಪುಗೊಳ್ಳೋದು ಅಷ್ಟು ಸುಲಭ ಅಲ್ಲ ದಿ ಸೊಸೈಟಿ ನಿಮ್ಮನ್ನು ಉಳಿಸ್ಕೊಳ್ಳಿಲ್ಲ ಸಮಾಜ ನಾಚಿಕೆ ಹೊರತು ನೀವು ನಾಚಿಕೆ ಪಟ್ಕೋಬೇಕಾಗಿಲ್ಲ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ರಾಜಕೀಯ ಕೆಟ್ಟ ಕ್ಷೇತ್ರವಲ್ಲ ನೀವು ಇಷ್ಟು ವರ್ಷ ಮಾಡಿರುವ ಜನಸೇವೆಯೇ ನಿಮಗೆ ವರವಾಗುತ್ತೆ ದಯವಿಟ್ಟು ರಾಜಕೀಯ ಬನ್ನಿ ಅಂದ್ರು ಇನ್ವೆಸ್ಟ್ಮೆಂಟ್ ಮನಸ್ಸುಗಳ ಮೇಲೆ ಮಾಡಿದಿರಿ ಜನರ ಜೀವನದ ಮೇಲೆ ಮಾಡಿದಿರಿ ಸರ್ ನಿಮ್ಮಂತವ್ರು ಬರಬೇಕು ಸರ್ ಸರ್ ಪಾಲಿಟಿಕ್ಸ್ ಕೆಟ್ಟದಿಲ್ಲ ಸರ್ ಸರ್ ನಾನು ವೈಯಕ್ತಿಕ ಅನುಭವದಲ್ಲಿ ಹೇಳ್ತೀನಿ ನಾನು ಏನು ಇಲ್ಲದೆಲ್ಲ ಬಂದೆ ಸರ್ ಇಲ್ಲಿಗೆ ಈ ಊರಿಗೆ ಈ ಕೊಡಗು ಮತ್ತು ಮೈಸೂರಿಗೆ ಬಂದೆ ಜನನ ನನ್ನ ಪ್ರೀತಿಯಿಂದ ಗೆಲ್ಸಿ ಸರ್ ಖಂಡಿತ ಒಳ್ಳೆ ಕೆಲಸ ಮಾಡೋರಿಗೆ ರಾಜಕೀಯದಲ್ಲೂ ಕೂಡ ಅವಕಾಶ ಸಿಗುತ್ತೆ ಜನ ಸಪೋರ್ಟ್ ಮಾಡ್ತಾರೆ ನೀವು ಬರಬೇಕು ಅಂತೇಳಿ ನಾನು ನಿಮ್ಮನ್ನು ನಾನು ಕೂಡ ಕೇಳ್ಕೊಳ್ತೀನಿ ರಂಗಣ್ಣವರು ಕೂಡ ಒತ್ತಾಸೆ ಅದೇ ಆಗಿದೆ ನೀವು ಬರಬೇಕು ಸರ್ ಇನ್ನು ಹೆಚ್ ರಂಗನಾಥ್ ಹಾಗೂ ಪ್ರತಾಪ್ ಸಿಂಹ ಅವರ ಮಾತುಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಡಾಕ್ಟರ್ ಮಂಜುನಾಥ್ ನನ್ನ ಸೇವೆ ರಾಷ್ಟ್ರಮಟ್ಟದಲ್ಲಿ ವಿಸ್ತರಣೆ ಆಗಬೇಕು ಎಂಬುದು ಜನರ ಭಾವನೆಯಾಗಿದೆ ಜನರ ಅಭಿಪ್ರಾಯವನ್ನು ಗೌರವಿಸಬೇಕಾಗಿದೆ ಆದರೆ ಸದ್ಯಕ್ಕೆ ಈ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಅಂದ್ರು ಜನರ ಆಶೋತ್ತರಕ್ಕೆ ಜನರ ಬಯಕೆಗೆ ಕೂಡ ನಾವು ಸ್ಪಂದಿಸುವಂತಹ ಕೆಲಸವನ್ನು ಮಾಡಬೇಕಾಗಬಹುದೇನು ಅಂತ ನೋಡೋಣ ಅಂತ ಹೇಳಿ ಇನ್ನೂ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಸಮಾರಂಭದ ಸಾನಿಧ್ಯ ವಹಿಸಿದ್ದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಪರಿಯನ್ನ ಶ್ಲಾಘಿಸಿದರು ಒಬ್ಬ ವೈದ್ಯರಾದವರಿಂದ ಏನು ನಿರೀಕ್ಷೆ ಮಾಡೋ ಅದಕ್ಕಿಂತ ಹೆಚ್ಚಿನದಾದನ್ನ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಒಂದು ಸರ್ಕಾರಿ ವಲಯದಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥಿತವಾದ ರೀತಿಯಲ್ಲಿ ಆಸ್ಪತ್ರೆಗಳನ್ನು ಈ ದಿನಮಾನದಲ್ಲೂ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಜಯದೇವ್ ಆಸ್ಪತ್ರೆಗಳು ಅಂತ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ ಆಗಿ ಒಂದು ಸಂಸ್ಥೆಯನ್ನು ಕಟ್ತಕ್ಕಂಥದ್ದು ತುಂಬಾ ದೊಡ್ಡ ಕಷ್ಟದ ಕೆಲಸ ಅಂತಹ ಒಂದು ಕೆಲಸವನ್ನ ನಮ್ಮ ಡಾಕ್ಟರ್ ಮಂಜುನಾಥ್ರವರು ತ್ಯಾಗ ಭಾವನೆಯಿಂದ ಕಟ್ಟಿ ಅದನ್ನ ಯಶಸ್ವಿಯಾಗಿ ನಡೆಸಿ ತೋರಿಸಿದರೆ ಮುಂದಿನವರು ನಡ್ಕೊಂಡು ಹೋಗ್ಲಿ ಅಂತಂದ್ಬಿಟ್ಟು ಅವರು ಸದಾ ಅದನ್ನ ಬಯಸ್ತಾರೆ ಮಂಜುನಾಥ್ರವರ ಬದುಕಿಗೆ ಭವಿಷ್ಯಕ್ಕೆ ಬೀಗ ಹಾಕಿರೋ ಮುಚ್ಚಿರೋ ಬಾಗಿಲಲ್ಲ ಅದು ಸುಮ್ಮನೆ ಕ್ಲೋಸ್ ಆಗಿರೋ ಬಾಗಿಲು ಜಸ್ಟ್ ಈ ಪುಷ್ ಇಟ್ ವಿಲ್ ಸಿ ದ ಬ್ರೈಟ್ ಫ್ಯೂಚರ್ ಆ್ಯಂಡ್ ವ್ಯಾಸ್ಟ್ ಫ್ಯೂಚರ್ ಅಂತಹದೊಂದು ದಿವ್ಯ ಭವಿಷ್ಯ ನಿಮ್ಮ ಮುಂದಿದೆ ಅದನ್ನು ಕಾಣುವ ಭಾಗ್ಯ ಅದರ ಮುಖಾಂತರ ಸೇವೆಯನ್ನು ಪಡೆಯುವ ಭಾಗ್ಯ ನಾಡಿನದಾಗಲಿಂತ ಬಯಸ್ತಾ ಒಟ್ಟಾರೆ ಈ ಅಭಿನಂದನಾ ಸಮಾರಂಭ ಡಾಕ್ಟರ್ ಮಂಜುನಾಥ್ ಅವರ ಮುಂದಿನ ನಡೆಗೆ ಮುನ್ನುಡಿಯಂತೆ ಇತ್ತು ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು